ಇದೊಂದು ಊರಂತೆ, ಇಲ್ಲಿ ಜನನು ಕಾಣಿಸ್ತಾ ಇಲ್ಲ, ದನನು ಕಾಣಿಸ್ತಾ ಇಲ್ಲ. ಸೋಮನಹಳ್ಳಿ, ನಮ್ಮ ಕರ್ನಾಟಕದಲ್ಲಿ ಇಷ್ಟೊಂದು ಸೋಮನಹಳ್ಳಿ ಇದೆ ಅಂತ ಯಾವನು ಗೊತ್ತು? ಯಾವ್ದೋ ಸೋಮನಹಳ್ಳಿ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಅಪ್ಪ, ಬಿಸಿಲು ಉರಿತಾ ಇದೆ. ಹೊಳ್ಳೇನ್ ಹೊಳ್ಳೇನ್, ನಿಲ್ಸಯ್ಯಪ್ಪ. ನನ್ನ ಮಗನೇ, ಛೇ, ಕೈ ತೋರಿಸೋದು ನಿಲ್ಸ್ಬೇಕು ಅಂತ ಗೊತ್ತಿಲ್ಲ ಇವ್ರಿಗೆ? ಇವ್ರಿಗೆಲ್ಲ ಯಾವ ಲೈಸೆನ್ಸ್ ಕೊಟ್ಟವನು? ಅದೇ ಒಂದು ಹುಡುಗಿ ಕೈ ತೋರಿಸೋದು ನಿಲ್ಸಲ್ವೇ ನನ್ನ ಮಕ್ಕಳು? ಕೈ ತೋರಿಸುತ್ತ ಸರಿ ಕಂಡ್ರೆ ನಿಲ್ಸ್ಬಿಡ್ತಾರೆ ಹುಡುಗರು. ಬಾಡಿನೇ ವೇಸ್ಟ್ ಇಂಡಿಯಾದಲ್ಲಿ. ಅಣ್ಣ 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 ಅಣ್ಣ, ನಿಲ್ಸಣ್ಣ ಸ್ವಲ್ಪ, ನೀನು ಡಬ್ಬಿನ ನಿಲ್ಸಣ್ಣ, ನಿಲ್ಸ ನಿಲ್ಸ ಅಣ್ಣ ಸ್ವಲ್ಪ. ದನ ಹಂಗೆ ಸ್ವಲ್ಪ ಮುಂದೆ ಕರ್ಕೊಂಡು ಬಿಟ್ಬಿಡೋಣ. ತಾನ? ಹೌದೌದು, ಸರಿ ಹತ್ಕೋ. ಕೂತ್ಕೊಳ್ಳ ಹತ್ಕೋ ಅಲ್ಲ. ಸರಿ ಸರಿ, ದೇವ್ರು ನೀನು ಚೆನ್ನಾಗಿದ್ದಿಲ್ಲಪ್ಪ, ಕಾಡಲ್ಲಿ ದೇವ್ರ ಥರ ಬಂದು ಕಾಪಾಡು. ಏನು ನನ್ನೇನು ಕುರಿ ಹರ್ಕೊಬಿಟ್ಟೆ ಇವನು? ನಾನೆಲ್ಲ ಹತ್ತು ಕೂತ್ಕೊಳ್ಳೋದು? ಹತ್ಕೊಂಡೇನಪ್ಪ. ಓಕೆ ಓಕೆ, ರೈಟ್ ರೈಟ್. ನನ್ನ ಮಗನೇ ಬಂದ್ಬಿಟ್ಟ, ಕುರಿ ಜೊತೆಲಿ ಸೇರ್ಸಕ್ಕೆ. ಇದ್ಯಾವುದೋ ನಾಯಿ ಗಾಡಿ ಬಂತು. ನಿಲ್ಸ ನಿಲ್ಸ ನಿಲ್ ನಿಲ್ಸ ಯಾವ ಸ್ಟಾಪ್ ಸ್ಟಾಪ್ ನಿಲ್ಸಲ ನಿಲ್ಸಲೇ. ಖಾಲಿ ಇರಂಗಿದೆ. ನಿಲ್ಸಯ್ಯ ನಿಲ್ಸಯ್ಯ, ನನ್ನ ಮಗನೇ ಹಿಂದ್ಗಡೆ ವೀಲ್ ಕಿತ್ತೋಗುತ್ತೆ, ಹೋಗು. ನಿನ್ಗೆ ನನ್ನ ಶಾಪ, ನೀನು ಸುಮ್ಮನೆ ಬಿಡೋದಿಲ್ಲ. ಅಯ್ಯೋ ಅಯ್ಯೋ, ನನ್ನನ್ನು ಹತ್ತಿಸ್ಕೊಳ್ದೆ ಇರೋ ಕಾರು ಇಲ್ಲಿಂದ ಪಾಸ್ ಆಗಲೇಬಾರ್ದು. ಇದನ್ನೊಂಥರ ದೊಡ್ಡ ಟೋಲ್ ಗೇಟ್ ಮಾಡ್ಬಿಡ್ತೀನಿ. ಸ್ವಲ್ಪ ಯಾವನ್ನ ಸಿಗಾಕೊಂಡ. ಎಕ್ಸ್ಕ್ಯೂಸ್ ಮೀ, ಪಂಚರ್ ಆಗಿರ್ಬೇಕಲ್ಲ. ಹೆಲ್ಪ್ ಹೆಲ್ಪ್ ಏನಾರು ಬೇಕಾ? ಖಂಡಿತವಾಗ್ಲು. ಜಾಕಿಗೆ ಹಾಕೊಂಡ ಸ್ವಲ್ಪ. ನಾನ್ ರೆಡಿ. ಸೋ ಏನ್ರಿ, ಲೇಡೀಸ್ ವಾಶ್ ಬರ್ತಾ ಇದೆ ಒಳಗಡೆ. ನೀವು ನೀವೇನಿಲ್ಲಿ? ಅದು ಸರ್ ಹಿಡ್ಕೊಳ್ಳಿ ರಾಮಣ್ಣ, ತೋಳಿ ನೀವೇ ಮಾಡಿ. ನೀವ್ ಹೇಳಿಲ್ಲ ಅದು ಸೋಮನಹಳ್ಳಿಯಲ್ಲಿ ದೊಡ್ಡ ಕೋಟೆ ಅರಮನೆ ಇದೆ ಅಂತ ಹೇಳಿದ್ರು. ನಾನು ಬಸ್ ಹತ್ಕೊಂಡು ಬಂದ್ಬಿಟ್ಟೆ. ಆ ನನ್ನ ಮಗ ತಂದು ಕೆರೆ ಹತ್ರ ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಸರ್, ಇದು ಚಿಕ್ಕ ಸೋಮನಹಳ್ಳಿ. ಓಹ್, ದೊಡ್ಡದು ಬೇರೆ ಇದೆಯಾ? ನಮ್ಮ ಮನೇನು ಅಲ್ಲೇ ಪಕ್ಕದಲ್ಲೇ ಇದೆ. ಮತ್ತೆ ಎಷ್ಟೊತ್ತಾಗುತ್ತೆ ರಾಮಣ್ಣ? ಒಂದೆರಡು ನಿಮಿಷ ಮೇಡಮ್. ಓಕೆ, ಇನ್ನೆರಡೇ ನಿಮಿಷ. ಸರ್ ಏನಾಯ್ತು? ಒಂದು ನಿಮಿಷ, ಈ ಕಡೆ ಬರ್ತೀರಾ? ಒಂದು ಸಣ್ಣ ಮಿಸ್ಟೇಕ್ ನಡೆದೋಗ್ಬಿಟ್ಟಿದೆ. ಏನಿಲ್ಲ, ಆ ಬಸ್ನ ನಾನು ಇಲ್ಲಿ ಇಳಿಸ್ಬಿಟ್ಟು ಹೋದ್ನಲ್ಲ, ಇಲ್ಲಿಂದ ಹೇಗೆ ಊರು ಸೇರ್ಕೊಳ್ಳೋದು ಅಂತ ನಂಗೆ ಗೊತ್ತಾಗಲಿಲ್ಲ. ನಾನು ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟು ಹೋಗೋ ಬರೋ ಗಾಡಿಗಳಿಗೆಲ್ಲ ಕೈ ತೋರಿಸ್ದೆ, ಅದು ನಿಲ್ಲಿಸ್ತಿಲ್ಲ. ಆಮೇಲೆ ಯೋಚನೆ ಮಾಡಿದೆ, ಇಲ್ಲಿ ಕತ್ಲಾಗ್ಬಿಡುತ್ತೆ, ಯಾವ್ದಾದ್ರು ಪ್ರಾಣಿಗಳು ಬಂದು ನಾನು ತಿಂದಾಕ್ಬಿಡುತ್ತೆ ಅಂತ ಹೇಳಿ ಪ್ಲಾನ್ ಮಾಡಿ ಒಂದು ಮೊಳೆನ ತಗೊಂಡು ರಸ್ತೆಗೆ ಅಡ್ಡ ಇಟ್ಟೆ. ಅದ್ರ ಮೇಲೆ ನಿಮ್ಮ ಕಾರ್ ಹತ್ಕೊಂಡು ಹೋಗ್ಬಿಡ್ತು. ನೋಡಿ ಮೇಡಮ್, ಮೂರ್ ಮಳೆ ಯಾವನೋ ಕಳ್ಳನ ಮಗ ಹೊಡೆದ್ಬಿಟ್ಟು ರೋಡ್ ನಲ್ಲಿ ಬಿಸಾಕ್ಬಿಟ್ಟವನೆ. ಆ ಬಡ್ಡಿ ಮಗ ನನ್ ಕೈನೇ ಸಿಕ್ಕಷ್ಟೇ. ಸೊಂಟ ಮುರಿತೀನಿ ರೇ ಸಮೆ. ಏನ್ರಿ ಇದ್ರಿ, ಈ ಸಣ್ಣ ಮಳೆಗೆ ಅಷ್ಟ ದೊಡ್ಡ ಬೈಗೊಳನ? ಕೊಡ್ರಿ ಇಲ್ಲಿ ರಸ್ತೆ ಅಂದ್ಮೇಲೆ ಮಳೆ ಕಲ್ಲು ಮುಳ್ಳು ಇದ್ದೇ ಇರುತ್ತೆ ಅಲ್ವಾ ಮೇಡಮ್? ರಾಮಣ್ಣ ನೀವ್ ಹೋಗಿ ಗಾಡಿ ಸ್ಟಾರ್ಟ್ ಮಾಡಿ. ಆಯ್ತು ಮೇಡಮ್. ಈಗ ನೀವು ನನ್ ಜೊತೆ ನಮ್ಮ ಮನೆಗೆ ಬರ್ತಿದ್ದೀರಾ, ಅಲ್ಲಿ ನಮ್ ಗೆಸ್ಟ್ ಆಗಿದ್ದು ಊಟ ಮಾಡಿ ಆಮೇಲೆ ಕೋಟೆ ನೋಡಕ್ ಹೋಗ್ತೀರಾ. ಓಕೆ ಓಕೆ ಓಕೆ, ಬನ್ನಿ. ಓಕೆ.